ಐದು ಎಸೆತ ಬರೊಬ್ಬರಿ 28 ರನ್ಗಳ ಅವಶ್ಯಕತೆ ಕೊನೆಯ ಓವರ್ನಲ್ಲಿ ಅಸಾಧ್ಯವಾದ ಗುರಿ ಇದು ಎರಡೇ ಎರಡು ಎಸೆತಗಳನ್ನು ಡಾಟ್ ಮಾಡಿದರೆ ಮ್ಯಾಚ್ ಫಿನಿಶ್ ಇಂತಹ ಪಂದ್ಯಗಳನ್ನು ಗೆಲ್ಲಬಹುದು ಅನ್ನುವ ನಂಬಿಕೆಯೇ ಇರೋದಿಲ್ಲ ಕೊನೆಯ ಓವರ್ನಲ್ಲಿ ಇಷ್ಟೊಂದು ರನ್ ಬೇಕು ಅಂದಾಗ ಕಳೆದ ಬಾರಿಯ ಚಾಂಪಿಯನ್ ತಂಡ ಗುಜರಾತ್ ಅಲ್ಲಿಗೆ ಬಹುತೇಕವಾಗಿ ಗೆದ್ದಾಗಿತ್ತು ಸ್ಟೇಡಿಯಂನಲ್ಲಿದ್ದ ಗುಜರಾತ್ ಫ್ಯಾನ್ಸ್ ಖುಷಿಯಿಂದ ಮನೆಗೆ ಹೋಗಲು ಸಿದ್ಧರಾಗ್ತಾ ಇದ್ದರೆ ಕೋಲ್ಕತ್ತಾ ಫ್ಯಾನ್ಸ್ ಅಲ್ಲಿಗಾಗಲೇ ಸ್ಟೇಡಿಯಂ ಬಿಟ್ಟು ಹೊರಗೆ ಹೋಗಿ ಆಗಿತ್ತು ಕಾರಣ ಯಾರಿಗೂ ಕೂಡ ಈ ಪಂದ್ಯ ಕೋಲ್ಕತ್ತಾ ಗೆಲ್ಲುತ್ತೆ ಅನ್ನುವ ನಂಬಿಕೆಯೇ ಇರಲಿಲ್ಲ ಆದರೆ ಸ್ಟ್ರೈಕ್ನಲ್ಲಿ ನಿಂತಿದ್ದ ರಿಂಕು ಸಿಂಗ್ ಅನ್ನುವ ವಾಮನ ಗಾತ್ರದ ಹುಡುಗ ರಣಕಲಿಯಂತೆ ಹೋರಾಟಕ್ಕೆ ನಿಂತಿದ್ದ ಮುಂದೆ ನಡೆದಿದ್ದು ಇತಿಹಾಸ ಇಂಥದೊಂದು ಫಿನಿಶ್ ಅನ್ನ ಕ್ರಿಕೆಟ್ ಜಗತ್ತು ಹಿಂದೆಂದು ಕಂಡಿರಲಿಲ್ಲ ಮುಂದೆ ಕಾಣೋದು ಕೂಡ ಸಾಧ್ಯವಿಲ್ಲ ಶತಮಾನದಲ್ಲಿ ಒಂದು ಸಲ ನಡೆಯುವ ಪವಾಡ ಇದು ಕೊನೆಯ ಐದು ಚೆಂಡುಗಳಲ್ಲಿ 28 ರನ್ ಬೇಕಾಗಿದ್ದಾಗ ರಿಂಕು ಸಿಂಗ್ ಜ್ವಾಲಾಮುಖಿಯಂತೆ ಸಿಡಿದು ಬಿಡ್ತಾನೆ ಅಕ್ಷರಶಃ ರಣಾರ್ಭಟ ಮಾಡಿಬಿಡ್ತಾನೆ ಐದಕ್ಕೆ ಐದು ಚೆಂಡುಗಳನ್ನ ಕೂಡ ಸಿಕ್ಸರ್ ಗಟ್ಟಿ ಕ್ರಿಕೆಟ್ ಇತಿಹಾಸದಲ್ಲಿ ಕಂಡು ಕೇಳರಿಯದ ಪಂದ್ಯಕ್ಕೆ ರಿಂಕು ಸಾಕ್ಷಿಯಾಗ್ತಾನೆ ಈ ಪಂದ್ಯವನ್ನ ನೋಡ್ತಾ ಇದ್ದವರಿಗೆ ಒಂದು ಕ್ಷಣ ಏನಾಗ್ತಿದೆ ಅನ್ನೋದೇ ಗೊತ್ತಾಗಿರಲಿಲ್ಲ ಗುಜರಾತ್ ಟೈಟನ್ಸ್ ಹಾಗೂ ಕೋಲ್ಕತ್ತಾ ನಡುವಿನ ಈ ಮ್ಯಾಚ್ ಇನ್ನೂ ಕೂಡ ಕಣ್ಣಿಗೆ ಕಟ್ಟಿದಂತಿದೆ ಈ ಮ್ಯಾಚ್ ಫಿನಿಶ್ ಮಾಡಿದ ರಿಂಕು ಸಿಂಗ್ ಆಟವನ್ನ ಯಾರೂ ಕೂಡ ಮರೆಯುವ ಹಾಗಿಲ್ಲ ರಿಂಕು ಸಿಂಗ್ ಕೇವಲ ಇದೊಂದು ಮ್ಯಾಚ್ ಅಂತಲ್ಲ ಇದಾದ ನಂತರದ ಹಲವು ಮ್ಯಾಚ್ಗಳಲ್ಲಿ ಕೂಡ ಇದೇ ರೀತಿ ಫಿನಿಶ್ ಮಾಡಿದ್ದ ಈ ಬಾರಿಯ ಐಪಿಎಲ್ ನೋಡಿದವರು ಟೀಂ ಇಂಡಿಯಾಗೆ ಒಬ್ಬ ಫಿನಿಷರ್ ಸಿಕ್ಕೇ ಬಿಟ್ಟ ಅಂತ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು ರಿಂಕು ಸಿಂಗ್ ಬ್ಲೂ ಜೆರ್ಸಿಯಲ್ಲಿ ಕಾಣಿಸಿಕೊಳ್ಳೋದು ಪಕ್ಕಾ ಅಂತ ಹೇಳಿಬಿಟ್ಟಿದ್ರು ಆದರೆ ಆ ನಿರೀಕ್ಷೆಗಳು ಸುಳ್ಳಾಗಿದೆ ಐಪಿಎಲ್ನ ಈ ಫಿನಿಷರ್ ವೀರನಿಗೆ ಟೀಂ ಇಂಡಿಯಾದಲ್ಲಿ ಜಾಗ ಸಿಗಲೇ ಇಲ್ಲ ವೆಸ್ಟ್ ಇಂಡೀಸ್ ವಿರುದ್ಧದ ಟಿ20 ಸರಣಿಗೆ ತಂಡ ಪ್ರಕಟವಾಗಿದೆ ಈ ಸರಣಿಗೆ ರಿಂಕು ಆಯ್ಕೆ ಆಗಿಯೇ ಆಗ್ತಾರೆ ಅಂತ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಆ ನಿರೀಕ್ಷೆ ಈಗ ಹುಸಿಯಾಗಿದೆ ಇದು ಸಹಜವಾಗಿಯೇ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ ಈಗ ರಿಂಕು ಆಯ್ಕೆಯಾಗದೇ ಇರೋದಕ್ಕೆ ಕಾರಣ ಏನು ಅನ್ನುವ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಆ ಕಾರಣಗಳಲ್ಲಿ ಮೊದಲ ಕಾರಣ ರಿಂಕು ಸಿಂಗ್ ಬ್ಯಾಟಿಂಗ್ ಶೈಲಿ ರಿಂಕು ಸಿಂಗ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ ರಿಂಕು ಸಿಂಗ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅನ್ನುವ ಕಾರಣಕ್ಕೆ ಟೀಂ ಇಂಡಿಯಾಗೆ ಈ ಬಾರಿ ಆಯ್ಕೆಯಾಗಿಲ್ಲ ಹೌದು ಟೀಂ ಇಂಡಿಯಾದಲ್ಲಿ ಎಡಗೈ ಬ್ಯಾಟರ್ಗಳ ದಂಡೆ ಇದೆ ರಿಂಕು ಸಿಂಗ್ ಕೂಡ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಇಶನ್ ಕಿಶನ್ ಯಶಸ್ವಿ ಜೈಸ್ವಾಲ್ ಮಾತ್ರವಲ್ಲದೆ ತಿಲಕ್ ವರ್ಮಾ ಕೂಡ ಎಡಗೈ ಬ್ಯಾಟರ್ ಆಗಿದ್ದಾರೆ ಇಶನ್ ಕಿಶನ್ ಹಾಗೂ ಯಶಸ್ವಿ ಜೈಸ್ವಾಲ್ ಆಯ್ಕೆ ಮೊದಲೇ ಖಚಿತವಾಗಿತ್ತು ಆದರೆ ತಿಲಕ್ ವರ್ಮಾ ಹಾಗೂ ರಿಂಕು ಸಿಂಗ್ ನಡುವೆ ಯಾರಿಗೆ ಅವಕಾಶ ನೀಡಬೇಕು ಅಂತ ಬಂದಾಗ ತಿಲಕ್ಗೆ ಅವಕಾಶ ನೀಡಲಾಗಿದೆ ಹೀಗಾಗಿ ಅನಿವಾರ್ಯವಾಗಿ ರಿಂಕು ಸಿಂಗ್ ರನ್ನ ಹೊರಗಿಡಲಾಗಿದೆ ಕೇವಲ ಇದೇ ಒಂದು ರೀಸನ್ ಅನ್ನ ಇಟ್ಕೊಂಡು ಆಯ್ಕೆ ಮಾಡದೇ ಇರೋದಕ್ಕೆ ತೀವ್ರ ಟೀಕೆಯೂ ಕೂಡ ಕೇಳಿ ಬರ್ತಾ ಇದೆ ರಿಂಕು ಸಿಂಗ್ಗೆ ಅವಕಾಶ ಕೊಡಬೇಕಿತ್ತು ಅಂತ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇದೆ ಆದರೆ ಖುಷಿಯ ವಿಷಯ ಏನಪ್ಪ ಅಂದ್ರೆ ಈ ಸರಣಿ ಮುಗಿದ ನಂತರ ಐರ್ಲೆಂಡ್ ವಿರುದ್ಧ ಟಿ20 ಸರಣಿ ಇದೆ ಈ ಸರಣಿಗೆ ರಿಂಕು ಆಯ್ಕೆ ಪಕ್ಕಾ ಯಾಕಂದ್ರೆ ಈ ಪ್ರವಾಸದಲ್ಲಿ ಏಕದಿನ ತಂಡದಲ್ಲಿರುವ 7 ಕ್ರಿಕೆಟಿಗರು ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಆಡೋದಿಲ್ಲ ಹೀಗಾಗಿ ರಿಂಕುಗೆ ಈ ಸರಣಿಯಲ್ಲಿ ಪಕ್ಕಾ ಚಾನ್ಸ್ ಸಿಗುತ್ತೆ ಅದೇನೇ ಇರಲಿ ಒಬ್ಬ ಟ್ಯಾಲೆಂಟೆಡ್ ಆಟಗಾರನಿಗೆ ಚಾನ್ಸ್ ಸಿಗಲೇಬೇಕು ಮುಂದಿನ ಸರಣಿಯಲ್ಲಾದರೂ ರಿಂಕುಗೆ ಅವಕಾಶ ಸಿಗಬೇಕಿದೆ ನಿಮ್ಮ ಪ್ರಕಾರ ರಿಂಕುಗೆ ಈ ಮ್ಯಾಚ್ನಲ್ಲಿ ಅವಕಾಶ ಸಿಗಬೇಕಿತ್ತಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ